ಅದಕ್ಕೆ ನಾ ಹೇಳಿದ್ರು ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ಏನ್ ನೈತಿಕತೆ ಇದೆ ಅಂತ ಹೇಳಿ. ನೀವೇ ನೂರಕ್ಕೆ ನೂರಷ್ಟು ಸತ್ಯ. ಲಾಸ್ಟ್ ಟೈಮ್ ಬೊಂಬೈ ಸರ್ಕಾರ ಇತ್ತು, ಭ್ರಷ್ಟಾಚಾರದ ಆಪಾದನೆ ಬಂತು, 40% ಪೇ ಸೇಮ್ ಅಂತ ಜನ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ರು. ಒಂದ್ ತಹಸೀಲ್ದಾರ್ ಕಚೇರಿ ಹಿಡ್ಕೊಂಡು ಡಿ ಸಿ ಕಚೇರಿ ಹಿಡ್ಕೊಂಡು ಆ ಮುಖ್ಯಮಂತ್ರಿ ಕಚೇರಿ ಒಳಗೆ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿ ಕಾಂಟ್ರಾಕ್ಟರ್ಸ್ ಅಲಿಗೇಷನ್ಸ್ ಮಾಡಿದ್ರು, 40% ಕಮಿಷನ್ ಕೇಳ್ತಾ ಇದಾರೆ ಅಂತ ಹೇಳಿ. ಹೀಗಾಗಿ ಇದು ಜನಜನಿತವಾದಂಥದ್ದು. ಇನ್ನು ಆ ರೀತಿ ಆಪಾದನೆ ಇದ್ದು ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದಾಗ ಒಬ್ಬ ವಿರೋಧ ಪಕ್ಷದ ನಾಯಕನೂ ಮಾಡ್ಲಿಕ್ಕೆ ಆಗಿಲ್ಲ, ನಿಮಗೆ ರಾಜ್ಯ ಅಧ್ಯಕ್ಷನೂ ಮಾಡ್ಲಿಕ್ಕಾಗಿಲ್ಲ, ಈ ಪ್ರತಿಭಟನೆ ಮಾಡಲಿಕ್ಕೆ ಯಾರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀನಿ ನೀವು? ಹೂ ಆರ್ ದ ಲೀಡರ್ ಆಫ್ ಅಪೋಸಿಷನ್? ಹೂ ಇಸ್ ದ ರಿಸಲ್ಟ್ ಲೀಡರ್ ಆಫ್ ಅಪೋಸಿಷನ್ ಇನ್ ಅಸೆಂಬ್ಲಿ? ಹೂ ಇಸ್ ದ ಲೀಡರ್ ಆಫ್ ಅಪೋಸಿಷನ್ ಇನ್ ಕೌನ್ಸಿಲ್? ಹೂ ಇಸ್ ಯುವರ್ ಸ್ಟೇಟ್ ಪ್ರೆಸಿಡೆಂಟ್? ಯಾರಂದ್ರೊಳಗೆ ನೀವು ಪ್ರತಿಭಟನೆ ಮಾಡ್ತೀರಿ ಅಂತಂದ್ರೆ ಹೇಳ್ರಿ. ಅದು ಬಿಟ್ಟು ಸುಮ್ಮನೆ ಒಂದು ರಾಜಕೀಯ ಮೋಟಿವೇಶನ್ ಸಲುವಾಗಿ ಪ್ರತಿಭಟನೆ ಮಾಡುವಂಥದ್ದು ಇದಕ್ಕೆ ಅರ್ಥನೇ ಇಲ್ಲ, ಯಾವ ನೈತಿಕತೆ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ನಾ ಹೇಳಿದ್ರು ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ಏನು ನೈತಿಕತೆ ಇದೆ ಅಂತ ಹೇಳಿ. ನೀವೇ ನೂರಕ್ಕೆ ನೂರಷ್ಟು ಸತ್ಯ. ಲಾಸ್ಟ್ ಟೈಮ್ ಬೊಂಬೈ ಸರ್ಕಾರ ಇತ್ತು, ಭ್ರಷ್ಟಾಚಾರದ ಆಪಾದನೆ ಬಂತು, 40% ಪೇ ಸೇಮ್ ಅಂತ ಜನ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ರು. ಒಂದು ತಹಸೀಲ್ದಾರ್ ಕಚೇರಿ ಹಿಡ್ಕೊಂಡು ಡಿ ಸಿ ಕಚೇರಿ ಹಿಡ್ಕೊಂಡು ಆ ಮುಖ್ಯಮಂತ್ರಿ ಕಚೇರಿ ಒಳಗೆ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿ ಕಾಂಟ್ರಾಕ್ಟರ್ಸ್ ಅಲಿಗೇಷನ್ಸ್ ಮಾಡಿದ್ರು, 40% ಕಮಿಷನ್ ಕೇಳ್ತಾ ಇದಾರೆ ಅಂತ ಹೇಳಿ. ಹೀಗಾಗಿ ಇದು ಜನಜನಿತವಾದಂಥದ್ದು. ಇನ್ನು ಆ ರೀತಿ ಆಪಾದನೆ ಇದ್ದು ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದಾಗ ಒಬ್ಬ ವಿರೋಧ ಪಕ್ಷದ ನಾಯಕನೂ ಮಾಡ್ಲಿಕ್ಕೆ ಆಗಿಲ್ಲ, ನಿಮಗೆ ರಾಜ್ಯ ಅಧ್ಯಕ್ಷನೂ ಮಾಡ್ಲಿಕ್ಕೆ ಆಗಿಲ್ಲ, ಈ ಪ್ರತಿಭಟನೆ ಮಾಡಲಿಕ್ಕೆ ಯಾರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀನಿ ನೀವು? ಹೂ ಆರ್ ದ ಲೀಡರ್ ಆಫ್ ಅಪೋಸಿಷನ್? ಹೂ ಇಸ್ ದ ರಿಸಲ್ಟ್ ಲೀಡರ್ ಆಫ್ ಅಪೋಸಿಷನ್ ಇನ್ ಅಸೆಂಬ್ಲಿ? ಹೂ ಇಸ್ ದ ಲೀಡರ್ ಆಫ್ ಅಪೋಸಿಷನ್ ಇನ್ ಕೌನ್ಸಿಲ್? ಹೂ ಇಸ್ ಯುವರ್ ಸ್ಟೇಟ್ ಪ್ರೆಸಿಡೆಂಟ್? ಯಾರಂದ್ರೊಳಗೆ ನೀವು ಪ್ರತಿಭಟನೆ ಮಾಡ್ತೀರಿ ಅಂತಂದ್ರೆ ಹೇಳ್ರಿ. ಅದು ಬಿಟ್ಟು ಸುಮ್ಮನೆ ಒಂದು ರಾಜಕೀಯ ಮೋಟಿವೇಶನ್ ಸಲುವಾಗಿ ಪ್ರತಿಭಟನೆ ಮಾಡುವಂಥದ್ದು ಇದಕ್ಕೆ ಅರ್ಥನೇ ಇಲ್ಲ, ಯಾವ ನೈತಿಕತೆ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ.